ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಉಪಚುನಾವಣೆ ಗೆಲ್ಲಲು ಕಾಂಗ್ರೆಸ್ನಿಂದ ಭರ್ಜರಿ ಪ್ಲಾನ್. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಸಿಎಂ ಸಂದೇಶ ರವಾನೆ. ಎಲ್ಲ ಕೆಲಸ ಬದಿಗಿಟ್ಟು ಚುನಾವಣೆ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳಿ ಅಂತ ಸಚಿವರಿಗೆ ಸಿದ್ದರಾಮಯ್ಯ ಕಿವಿಮಾತು. ಪ್ರತಿಷ್ಠೆಯ ಕಣವಾಗಿರೋ ಚನ್ನಪಟ್ಟಣದಲ್ಲಿ ಇವತ್ತು ಸಿಪಿ ಯೋಗೇಶ್ವರ್ ಪ್ರಚಾರ. ಬೇವೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೈ ಅಭ್ಯರ್ಥಿ ಕ್ಯಾಂಪೇನ್. ಸೈನಿಕನಿಗೆ ಡಿಕೆ ಸುರೇಶ್ ಸೇರಿ ಕೈ ನಾಯಕರು ಸಾ. ಅತ್ತ ಸೈನಿಕ ಇತ್ತ ಬೊಂಬೈನಾಡಲ್ಲಿ ಇಂದು ನಿಖಿಲ್ ಕುಮಾರ್ ಸ್ವಾಮಿ ಪ್ರಚಾರ. ದೊಡ್ಡಮಳೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ್ಯಾಂಪೇನ್. ಪುತ್ರನ ಪರ ರಣಕಣಕ್ಕೆ ಇಳಿಯಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅಬ್ಬರದ ಪ್ರಚಾರ. ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯ ಅಲೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದವರು ದೊಡ್ಡ ಪ್ರಮಾಣದಲ್ಲಿ ಹಣ ಹೆಂಡ ಹಂಚುತ್ತಿದ್ದಾರೆ ಅಂತ ಮಾಜಿ ಸಿಎಂ ಕಿಡಿ. ಬಿಜೆಪಿಗೆ ಕೋವಿಡ್ ಹಗರಣದ ಶಾಕ್ ಕೊಡಲು ಡಿಕೆಶಿ ಸಜ್ಜು. ಕರೋನಾ ಅಕ್ರಮ ಸಂಬಂಧ ಕಮಿಟಿ ಸಭೆ ನಡೆಸಿದ ಡಿಸಿಎಂ. ಮಧ್ಯಂತರ ವರದಿಯ ಶಿಫಾರಸುಗಳ ಬಗ್ಗೆ ಚರ್ಚೆ. ಗಡಿ ಭಾಗದಲ್ಲಿ ಕೈ ಶಾಸಕನಿಂದ ಮತ್ತೊಂದು ಎಡವಟ್ಟು. ಬಹಿರಂಗ ಸಭೆಯಲ್ಲಿ ಮರಾಠಿ ಭಾಷಣ ಮಾಡಿ ಕನ್ನಡಕ್ಕೆ ಮತ್ತೆ ಅವಮಾನ. ರಾಜು ಕಾಗೆ ವಿರುದ್ಧ ಕನ್ನಡಾಭಿಮಾನಿಗಳಿಂದ ಆಕ್ರೋಶ. ಹಾಸನಾಂಬೆ ದರ್ಶನ ಪಡೆದ ಸಿದ್ದರಾಮಯ್ಯ. ಪೂಜೆಯ ಬಳಿಕ ಅಂಬಾರಿ ಏರಿ ಸಿಟಿ ರೌಂಡ್ಸ್ ಹಾಕಿದ ಸಿಎಂ. ವಿದ್ಯುತ್ ದೀಪಾಲಂಕಾರ ವೀಕ್ಷಿಸುತ್ತಾ ಖುಷಿಪಟ್ಟ ಸಿದ್ದು. ಎಲ್ಲರೂ ಅಧಿಕಾರ ಬೇಕು ಅನ್ನೋದು ಸೇವೆ ಮಾಡಲಿಕ್ಕೆ. ಹಾಸನಾಂಬೆ ಜಾತ್ರೆ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿಯಿಂದ ಭಾಗವಹಿಸಿದ್ದೆ. ಸಿಟಿ ರೌಂಡ್ಸ್ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಹಾಸನಾಂಬೆ ದೇವಿಯ ಗರ್ಭಗುಡಿಯ ಬಾಗಿಲು ಎದುರು ಪವಾಡ. ಮಳೆ ಜೋರಾಗಿ ಬರ್ತಾ ಇದ್ರು, ಆರದ ದೀಪ. ಶಕ್ತಿ ದೇವತೆ ಮಹಿಮೆ ಅಂತ ಭಕ್ತಿ ಪರವಶರಾದ ಜನ. ದರ್ಶನ್ ವೈದ್ಯಕೀಯ ವರದಿ ಕೋರ್ಟ್ಗೆ ಸಲ್ಲಿಕೆ. ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ಇಂದಿಗೆ ಮುಂದೂಡಿಕೆ. ಇವತ್ತು ಮತ್ತೆ ನ್ಯಾಯಾಲಯದಲ್ಲಿ ನಡೆಯಲಿದೆ ವಾದ ಪ್ರತಿವಾದ. ಮೈಸೂರಿನಲ್ಲಿ ಮೂಡ ಅಧಿಕಾರಿ ಸಿಎಂ ಆಪ್ತರಿಗೆ ಇಡಿ ಶಾಕ್. ದಿನವಿಡೀ ಶೋಧ ನಡೆಸಿದ್ರು, ಇನ್ನೂ ಮುಗಿಯದ ಭೇಟಿ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಕೇಶ್ ಪಾಪಣ್ಣ ಮನೆಯಲ್ಲಿ ಸರ್ಚ್. ದೀಪಾವಳಿ ಹಬ್ಬದ ಖುಷಿಗಿಂತ ಬಸ್ ದರ ಏರಿಕೆಯ ಬೇಜಾರು. ವಸೂಲಿಗಿಳಿದಿದ್ದ ಖಾಸಗಿ ಬಸ್ ಮೇಲೆ ಸಾರಿಗೆ ರೈಡ್. ಮೆಜೆಸ್ಟಿಕ್ನ ಆನಂದರಾವ್ ಸರ್ಕಲ್ ಬಳಿ ಪ್ರೈವೇಟ್ ಬಸ್ಗಳ ಚೆಕ್ಕಿಂಗ್. ವಿಜಯಪುರ ಜಿಲ್ಲೆಯ ಹಳ್ಳಿ ಹಳ್ಳ ಪಕ್ಕದಲ್ಲಿ ಬೃಹತ್ ಮೊಸಳೆ ಪ್ರತ್ಯಕ್ಷ. ಜಲಚರ ಕಂಡು ಬೆಚ್ಚಿ ಬಿದ್ದ ಗ್ರಾಮಸ್ಥರು. ಕ್ರೊಕೊಡೈಲ್ ಸೆರೆ ಹಿಡಿದು ಬೇರೆಡೆ ಬಿಡುವಂತೆ ಜನರ ಒತ್ತಾಯ. ದೀಪಾವಳಿ ಹಬ್ಬದ ಹೊತ್ತಲ್ಲಿ ಗದಗ ರೈತರ ಬಾಳಲ್ಲಿ ಕಗ್ಗತ್ತಲು. ಮಳೆಯಿಂದ ಬೆಳೆಗಳು ನಾಶ, ಅನ್ನದಾತರಿಗೆ ಸಂಕಷ್ಟ. ಮೆಕ್ಕೆಜೋಳ, ಶೇಂಗಾ, ಈರುಳ್ಳಿ, ಮೆಣಸಿನಕಾಯಿ ಸಂಪೂರ್ಣ ಹಾನಿ. ಮತ್ತೊಂದು ವಿಚಾರಕ್ಕೆ ಬೆಂಗಳೂರಿನ ಟ್ರಾಫಿಕ್ ಸದ್ದು. ಫ್ಯಾಮಿಲಿ ಸಮೇತ ಕಾರಲ್ಲಿ ಹೋಗ್ತಿದ್ದ ವ್ಯಕ್ತಿ ರಸ್ತೆ ಮಧ್ಯೆ ನಿದ್ದೆ. ಸಂಚಾರ ದಟ್ಟಣೆ ಅಂತ ಚಾಲಕ ನಿದ್ರೆಗೆ ಜಾರಿರೋ ವಿಡಿಯೋ ಹರಿದಾಟ. ಬಂದಿದ್ದು ಐಷಾರಾಮಿ ಕಾರು, ಮಾಡಿದ್ದು ಮನೆ ಹಾಳು ಕೆಲಸ. ಬಿಎಂಡಬ್ಲ್ಯೂನಲ್ಲಿ ಬಂದು ಪಾಟ್ ಕದ್ದೊಯ್ದ ಮಹಿಳೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಶ್ರೀಮಂತ ಕಳ್ಳಿ. ನಟ ಶಿವಕಾರ್ತಿಕೇಯನ್ ಬೆಂಗಳೂರಿಗೆ ಭೇಟಿ. ಅಮರನ್ ಸಿನಿಮಾದ ಪ್ರಚಾರಕ್ಕಾಗಿ ಬಂದಿದ್ದ ತಮಿಳು ಆಕ್ಟರ್. ಬ್ಯಾಂಗ್ಳೂರಲ್ಲ ಬೆಂಗಳೂರು ಅಂತ ತಪ್ಪು ತಿದ್ದಿ ಕನ್ನಡಿಗರ ಮನಗೆದ್ದ ನಟ.
ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹಿನ್ನೆಲೆ ಗೌತಮ್ ಗಂಭೀರ್ ಆಸ್ಟ್ರೇಲಿಯಾ ಪ್ರವಾಸ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಸರಣಿಗೆ ವಿವಿಎಸ್ ಲಕ್ಷ್ಮಣ್ ಕೋಚ್ ನಾಲ್ಕು ಟಿ20 ಪಂದ್ಯಗಳನ್ನು ಆಡಲಿರೋ ಟೀಂ ಇಂಡಿಯಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ